ಅಕ್ಟೋಬರ್ ಆರು ಅನುದಿನದ ಪರಲೋಕ ಮನ್ನಾ ಈ ದಿನದ ದೇವರ ವಾಕ್ಯ ಗದರಿಸಿ ಹೇಳಿದ್ದೇನೆಂದರೆ ನೀವೆಂಥ ಆತ್ಮಕ್ಕೆ ಅಧೀನರಾದಿರಿ ಎಂದು ನಿಮಗೆ ತಿಳಿಯದು ಮನುಷ್ಯ ಕುಮಾರನು ಮನುಷ್ಯರ ಪ್ರಾಣಗಳನ್ನು ನಾಶ ಮಾಡುವುದಕ್ಕೆ ಬಂದವನಲ್ಲ ರಕ್ಷಿಸುವುದಕ್ಕೆ ಬಂದವನು ಎಂದು ಬರೆದದೆ ಲೂಕ ಒಂಬತ್ತು ಐವತ್ತೈದು ಎಲ್ಲಾ ದೇವಜನರು ತಿಳಿಯತಕ್ಕದ್ದೇನೆಂದರೆ ಅವರು ಜನರನ್ನು ಅತಿ ವಿಮರ್ಶಾತ್ಮಕವಾಗಿ ಖಂಡಿಸಿ ಅವರ ಮೇಲೆ ದಂಡನೆಯನ್ನು ವಿಧಿಸುವಂತಹ ಮನಸ್ಸುಳ್ಳವರಾಗಿರಬಾರದು ಇಂತಹ ಸ್ವಭಾವ ಅವರಲ್ಲಿದ್ದರೆ ಅದನ್ನು ನಿಗ್ರಹಿಸಬೇಕು ಕರ್ತನು ಸ್ಥಾಪಿಸುವ ನಿಯಮವೇನೆಂದರೆ ನಾವು ಎಷ್ಟರ ಮಟ್ಟಿಗೆ ಇತರರ ಬಗ್ಗೆ ಕರುಣೆಯನ್ನು ತೋರಿಸುತ್ತೇವೆಯೋ ಅಷ್ಟರ ಮಟ್ಟಿಗೆ ದೇವರಿಂದ ನಾವು ಕರುಣೆಯನ್ನು ನಿರೀಕ್ಷಿಸಬಹುದು ತಪ್ಪು ಹುಡುಕುವುದು ಮತ್ತು ಇತರರನ್ನು ಖಂಡಿಸುವುದು ಅವರ ಮೇಲೆ ಅಪವಾದ ಹೊರಿಸುವುದು ಬಿಟ್ಟು ಹೋಗಿರುವ ಹೃದಯದ ಸ್ಥಿತಿಯನ್ನು ಸೂಚಿಸುತ್ತದೆ ಇಂತಹ ಧೋರಣೆಯ ಬಗ್ಗೆ ದೇವಜನರು ತಮ್ಮನ್ನು ಕಾದಿರಿಸಿಕೊಳ್ಳಬೇಕು ಕರ್ತನು ಆತ್ಮೀಕ ಇಸ್ರಾಯೇಲಿಯರಾದ ನಮ್ಮಲ್ಲಿ ಕರುಣೆ ಒಳ್ಳೇತನ ಪ್ರೀತಿ ಗುಣಗಳನ್ನು ನಿರೀಕ್ಷಿಸುತ್ತಾನೆ ಇಂತಹ ಗುಣಗಳು ನಮ್ಮಲ್ಲಿ ಇಲ್ಲದೆ ಹೋದರೆ ನಾವು ಆ ದೇವರ ಮಕ್ಕಳಾಗಿ ಮುಂದುವರಿಯಲು ಸಾಧ್ಯವಾಗುವುದಿಲ್ಲ